ఈ ఫ్యాక్టరీ పెట్టుకోవడం సర్కారీ ప్రారంభంలో ఉద్యోగం అవి ప్రారంభించడం సంరక్ష జ్ఞాన ఆహ్వాదం ప్రారంభ అనేది
தேவரோ துப்பாசனை பார்த்தார்களா துப்பாசனை அந்த அவரை பாரு ಉಪಾಸನೆ ಮಾಡಿದ್ರು ಮತ್ತೆ ದೇವರು ಸ್ವಾಮಿ ನಾವು ದಾಸ ಅಂತ ಮಾಡಿದ್ರು ದೇವರತ್ರ ಹೋಗೋದು ನಾನೇ ದೇವರತ್ರ ದೇವರತ್ರ ಹೋಗೋದು ಆಗ್ಲೂ ಕೀರ್ತನೋ ಎಲ್ಲಿ ಹೆಂಗ್ ಹೋದ್ರು ರೋಮಿಗೆ ಹೋಗುದು ಹಾಗೆ ಹೆಂಗ್ ಹೋದ್ರು ದೇವರತ್ರ ಹೋಗುದು ಯಾರು ಏನು ಉಪಾಸನೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ ಕೆಲವರು ಅದಾದ್ರೆ ದೇವರು ಉಪಾಸನೆ ಮಾಡಿದ್ರು ಅಂತ ಯಾಕಂದ್ರೆ ದೇವರಿಗೆ ಏನಾಗ್ಬೇಕಾಯ್ತು ಉಪಾಸನೆ ಇಂದ ಒಟ್ಟಿಗೆ ದೇವರು ಒಂದಿಷ್ಟು ವರ್ಷ ಸಂಸಾರ ದೇವರು ನಾನು ಒಂದೇ ತಿಳ್ಕೊಂಡು ಮೋಕ್ಷಕ್ಕೆ ಹೋಗುದು ದೇವರು ನಾನು ಬೇರೆ ಬೇರೆ ತಿಳ್ಕೊಂಡು ಮೋಕ್ಷಕ್ಕೆ ಹೋಗುದು ಯಾವ ದಾರಿಯಲ್ಲಿ ಹೋಗಿದ್ರು ಎಲ್ಲ ದಾರಿಯು ಮೋಕ್ಷಕ್ಕೆ ಕರ್ಕೊಂಡು ಹೋಗುದಲ್ವಾ ಇದು ರಾಮಕೃಷ್ಣಾಶ್ರಮ ಏನ್ ಯಾವ ದಾರಿಯಲ್ಲಿ ಹೋದ್ರು ಇದು ಮೋಕ್ಷಕ್ಕೆ ಹೋಗುದಂತ ಏನ್ ತೊಂದರೆ ಇಲ್ಲ ಕೆಲವರು ಹಾಗಲ್ಲ ಅದು ಮಹಾವಾಕ್ಯಗಳು ಗೋಡೆಯಲ್ಲಿ ದೊಡ್ಡದಾಗಿ ಬರೆದಿರ್ತಾರೆ ಅಪ್ರಹ್ಮ ಶ್ರೀ ಪ್ರಜ್ಞಾನ ಬ್ರಹ್ಮ ತತ್ವ ಶ್ರೀ ಹೈಮಂತ ಬ್ರಹ್ಮ ಈ ನಾಲ್ಕು ವಾಕ್ಯವೇ ಗತಿ ಇದು ಬಿಟ್ಟರೆ ಇದು ವೇದದಲ್ಲಿ ನೇರ ಇಲ್ಲ ಏನ್ ಮಾಡ್ಬೇಕು ಹಾಗೆ ಹೇಳೋರ ಗತಿ ಏನು ನಮಗೆ ಅದು ಓದಿದ್ರೆ ಗತಿ ಅಂಥವರ ಗತಿ ಏನು ಭಗವಂತನನ್ನ ಅಂತ ಸರ್ವೋತ್ಕೃಷ್ಟನಾದ ಭಗವಂತನನ್ನ ನಾನೇ ಭಗವಂತ ಅಂತ ಉಪಾಸನೆ ಮಾಡುವವರ ಗತಿ ಇದವರು ಕೊನೆಗೆ ಪಶ್ಚಾತ್ತಾಪ ಬಂದಿದೆ ಕೊನೆ ಪ್ರಶ್ನೆ ಅಂದರೆ ಒಂಬತ್ತನೇ ಪ್ರಶ್ನೆಯಲ್ಲಿ ಅದು ಭೂಯೇವ ಮಹಾ ಭಗವಾನ್ ವಿಜ್ಞಾಪಯದು ಅದಕ್ಕಿಂತ ಮೊದಲು ಈಗ ಭಗವಂತನು ಜ್ಞಾನವನ್ನು ಬರುವವನು ಅವನೇ ಅಂತ ಹೇಳಿದ್ದಾರೆ ಆ ಜ್ಞಾನ ಅಜ್ಞಾನ ಜ್ಞಾನ ನಮ್ಮದೇ ಪ್ರಯತ್ನದಿಂದ ನಾವು ಓದಿ ತಿಳ್ಕೊಂಡು ಬರುವುದಿಲ್ವಾ ಭಗವಂತನೇ ಜ್ಞಾನ ಕೊಡಬೇಕಾ ಅದೊಂದು ಸಂಶಯ ಆಮೇಲೆ ಆಯ್ದು ಭಗವಂತನೇ ಕೊಟ್ಟ ಅಂತ ಅಂತಂದು ಎಷ್ಟೇ ಸಂಶಯ ಆದರೆ ಭಗವಂತನೇ ಎಲ್ಲ ಅಂತ ಅಂದ್ರೆ ಭಗವಂತ ನಮ್ಮ ನಾನೇ ಭಗವಂತ ಅಂತ ತಿಳ್ಕೊಂಡು ಅವರ ಗತಿ ಎಷ್ಟು ಎರಡು ಪ್ರಶ್ನೆ ಈಗ ಅವನನ್ನು ಕಾಣ್ತಾ ಇರಬಹುದು ಏಳು ಪ್ರಶ್ನೆ ಆಯ್ತು ಗುರುಗಳು ಯಾಕೆ ಗುರುಗಳು ನಾವೇ ಪ್ರಯತ್ನ ನಮಗೆ ಜ್ಞಾನ ಪಡೆಯೋದಕ್ಕೆ ಏನು ಗುರುಗಳ ಆಶ್ರಯ ಯಾಕೆ ಪುಸ್ತಕಗಳಿದೆ ಅಂದ್ರೆ ಪುಸ್ತಕ ಸಿಗುತ್ತೆ ಪುಸ್ತಕ ಸಿಕ್ಕೊಂಡ್ರೆ ಅರ್ಥ ಆಗಲ್ಲ ಆದರೆ ಹೇಳಿದ್ರು ಅರ್ಥ ಆಗಲ್ಲ ಎಷ್ಟೋ ಜನ ಪುಸ್ತಕದಿಂದ ಗುರುಗಳಿಂದ ಪಾಠ ಕೇಳಿದವರೇ ಉಪನಿಷತ್ ಅರ್ಥ ಆಗುದಿಲ್ಲ ವಿಪರೀತವಾಗಿ ಅರ್ಥ ಹೇಳ್ತಾರೆ ವಿಪರೀತವಾಗಿ ಅನುವಾದ ಮಾಡ್ತಾರೆ ವಿಪರೀತವಾಗಿ ಪ್ರಿಂಟ್ ಆಗ್ತಾ ಇದೆ ತಪ್ಪು ಪರಸ್ಪರ ಪುಸ್ತಕಗಳು ಸಾಕಷ್ಟು ಕಾರಣ ಏನು ಗುರುವ ಅರ್ಥ ಗುರುಗಳಿಂದ ಪಾಠ ಕೇಳಿ ಅರ್ಥ ಏನು ಗುರುಗಳೇ ಅರ್ಥ ಅಂತ ಗುರುಗಳು ಸಿಕ್ಕಿಬಿಟ್ರು ಅರ್ಥ ಆಗದ ಗುರುಗಳು ಅರ್ಥ ಆಗದ ಶಿಷ್ಯರು ಈ ಗುರು ಶಿಷ್ಯಗಳು ಅಂದರೆ ಹಾಗಾಗಿ ನೋಡಪ್ಪ ಮತ್ತೆ ಜ್ಞಾನ ಅವರೇ ಕೊಡಬೇಕು ಎಲ್ಲ ಜ್ಞಾನ ಕೊಡುವಂತ ಅವರಿಗೆ ಕಾರ್ಯ ಹಿಡಿಯುತ್ತೆ ಏನು ಬೇರೆ ಶರಣಾಗತಿ ಅಂದ್ರೆ ಬೇರೆ ಉಪಾಯವೇ ಇಲ್ಲ ಅಹಂಕಾರದಿಂದ ಏನೋ ಅವಶ್ಯ ಉಂಟು ಕೊನೆಯ ಶರಣಾಗತಿ ಮತ್ತೆ ಅಧ್ಯಾತ್ಮದಲ್ಲಿ ಶರಣಾಗತಿ ಬರ್ಬೋದು ತಪ್ಪೋದು ತಲೆ ಎತ್ತಿ ನಿಲ್ಲುವ ಕಾರ್ಯಕ್ರಮ ಇಲ್ಲ ಅಹಂಕಾರ ಮಾಡಿದ್ರೋ ಅವ್ರು ಸರ್ವನಾಶ ಆರಾಮದವ ಸಾರವೇ ಇಲ್ಲ ನಿರ್ನಾಮ ಯಾರು ಬುದ್ಧಿ ತಂಗಿ ತಿಳಿದರೋ ಇದ್ರ ಜ್ಞಾನ ಎಲ್ಲಿದೆ ಅಲ್ಲಿ ನನ್ನನ್ನು ಉದ್ಧಾರದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಏನು ಹೀಗೆ ಜ್ಞಾನವನ್ನು ಕಂಡಲ್ಲಿ ಯಾರು ಬುದ್ಧಿದ್ರೋ ಅಂತವನಿಗೆ ಜ್ಞಾನಿಗಳ ಕರುಣೆ ಜ್ಞಾನಿಗಳು ಕರುಣೆ ಮಾಡಿದ್ರೆ ಭಗವಂತ ಕುಟುಂಬದ ಭಕ್ತಿ ಗುರು ಭಕ್ತಿ ಜಾಯಿ ಅಂತ ಹೇಳ್ತಾರೆ ಯಾರಿಗೆ ಜ್ಞಾನಿಗಳಲ್ಲಿ ಭಕ್ತಿ ಇಲ್ಲೋ ಅವರು ಭಗವಂತ ಅರ್ಥವನ್ನು ಪ್ರೀತಿಸುತ್ತಾರೆ ಅಂತ ಭಗವಂತನ ಭಕ್ತಿ ಬರಬೇಕಾ ಜ್ಞಾನ ಹರವರು ಹುಟ್ಟೆ ಗುರುಸ್ತ್ರಾತ ಗುರುವರು ಹುಟ್ಟೆ ನ ಕಂಚನ ದೇವರನ್ನಾದ್ರೂ ಎದುರು ಹಾಕೋಬಹುದಂತೆ ಯಾಕೆ ದೇವರು ಎದುರು ಹಾಕೋದು ದೇವರು ಸಿಟ್ಟಿಯನ್ನು ಅಪರಾಧ ಮಾಡಿಬಿಟ್ಟು ಹೋಗೋದು ಗುರುಗಳಂತೇಳು ಸ್ವಾಮಿ ದೇವರಿಗೆ ಜಗಳ ಆಗಿರುತ್ತೆ ರಾಜಿ ಮಾಡ್ರಿ ಅಂತ ಗುರುಗಳು ರಾಜಿ ಮಾಡಿಸ್ತಾರೆ ಗುರುಗಳ ಹತ್ರ ಜಗಳ ಮಾಡಿದ್ರೆ ರಾಜಿ ಮಾಡಿದವರು ಯಾರು ಹೋಯ್ತು ನಿಮ್ಮ ಕಥೆ ಮುಗಿಸಿದ್ರೆ ಅಸಪ್ಪ ಆದರೆ ಬೇರೆ ಸುಧಾರವೇ ಇಲ್ಲ ಅಂತಾರೆ ಶಾಸ್ತ್ರಗಳು ಹಾಗೆ ಜ್ಞಾನಿಗಳ ಮನಸ್ಸನ್ನು ನೋಯಿಸಿದ್ರು ದೇವರ ಮನಸ್ಸನ್ನು ನೋಯಿಸಿದ್ರು ಜ್ಞಾನಿಗಳನ್ನು ಅಲ್ಲಿ ಯಾರು ಮಾಡಿಸಿದ್ರು ಜ್ಞಾನಿಗಳ ಮನಸ್ಸನ್ನು ಪರಿಹಾರ ಇದ್ದರು ಹೀಗೆ ಇರೋದರಿಂದ ಜ್ಞಾನಿಗಳನ್ನ ಆಶ್ರಯಿಸಬೇಕು ಅಂತ ಹೇಳಿದ್ರು ನಾವೇ ಸ್ವತಂತ್ರವಾಗಿ ಜ್ಞಾನದ ಬಗ್ಗೆ ನಮ್ಮ ಪ್ರಯತ್ನದಿಂದ ಜ್ಞಾನ ಕಳಿಸಬೇಕಾಗುವುದಿಲ್ಲ ಒಂದು ಸಂಶಯ ಇದೆ ಪೂರ್ತಿ ಈಗ ಹೋಗಲಿಲ್ಲ ಅದಕ್ಕೆ ಗುರುವೇವ ಮಾ ಭಗವಾನ್ ವಿಜ್ಞಾಪಯಿಸು ಎಂಟನೇ ಪ್ರಶ್ನೆ ಪುನಃ ನನಗೆ ಇನ್ನೂ ಸ್ವಲ್ಪ ವಿವರವಾಗಿ ಯಾಕೆ ನಾನೇ ಕಷ್ಟಪಟ್ಟು ಜ್ಞಾನ ಯಾಕೆ ಸಂಪಾದಿಸಬಾರದು ನಮ್ಮ ಬುದ್ಧಿಬಲ ನಾಯಮಾತ್ಮ ಪ್ರವಚನೇನ ಲಭ್ಯ ನವೇಧಯಾನ ಬಹುನಾಶ್ರುತೇನ ಇದನ್ನ ಇದೆಲ್ಲ ವೇದಗಳು ಸಾರಿ ಸಾರಿ ಹೇಳತಕ್ಕಂತಹ ಸತ್ಯ ಶಾಸ್ತ್ರದ ಪ್ರವಚನದಿಂದ ಜೀವಮಾನ ಇಡೀ ಶಾಸ್ತ್ರ ಪ್ರವಚನ ಮಾಡಿದರೆ ನಮ್ಮ ಹೇಳ್ತಾರೆ ಮಾಡಿದ್ರು ಎಷ್ಟು ಸುಧಾಮಗಳು ಮಾಡಿದ್ರು ಭಗವಂತ ತಿಳಿದು ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಅದನ್ನು ಒಂದು ದಿವಸ ಸುಧಾಮಗಳು ಮಾಡಿದೆ ಈಗೋನೇ ಬಂದ್ಬಿಟ್ರೆ ಭಗವಂತ ಬರೋದಿಲ್ಲ ಈಗೋ ಬರುತ್ತೆ ಆದ್ದರಿಂದ ಪ್ರವಚನದಿಂದ ಭಗವಂತ ಸಿಗೋದಿಲ್ಲ ನಮ್ಮ ಹೆಜ್ಜೆಯ ನಮ್ಮ ಸ್ಮರಣ ಶಕ್ತಿ ಪ್ರಚಂಡವಾದಂತಹ ಇಂಟೆಲಿಜೆನ್ಸ್ ಆಶ್ರಿತೇನ ಈ ಯಾರ್ಯಾರು ಹೇಳುವವರು ವಿಕಾಸನ ವಿದ್ವಾಂಸ ಹೇಳಿದ್ದನ್ನು ಕೇಳಿ 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 ಅಪ್ಪ
ಆರು ಬಾರಿ ವೇದ ಶ್ರವಣ ಮಾಡಿ ಇವನಿಗೆ ಅರ್ಥ ಆಗಲಿ, ಇವನು ಯೋಗ್ಯ ಇದ್ದಾನೆ ಅಂತ ಭಗವಂತ ಯಾರ ಮೇಲೆ ಅನುಗ್ರಹ ತಿಳಿಸಿದ ಮಾತ್ರ ಈ ಮಾತನ್ನ ಸ್ಪಷ್ಟವಾಗಿ ಉದ್ದಾಲನ್ನು ತಿಳಿಸುವುದಕ್ಕೋಸ್ಕರ ಎಂಟನೆಯ ಪೂಜೆಯೇವ ಮಾ ಭಗವಾನ್ ವಿಜ್ಞಾಪಯತು ಇದೆ ತಥಾ ಸಮಯದಿ ಆಯ್ತಪ್ಪ. ಮತ್ತೆ ಪುನಃ ನಿನಗೆ ಹೇಳಬೇಕಲ್ವ, ಇನ್ನೊಂದು ಎಂಟನೆಯ ದೃಷ್ಟಾಂತದಿಂದ ನಾವು ಜ್ಞಾನದ ವಿಷಯದಲ್ಲಿ ಎಷ್ಟು ಪರಾಧೀನರು, ನಾವು ಇಷ್ಟು ಜ್ಞಾನ ಇಷ್ಟು ಪಾಂಡಿತ್ಯ ಇಷ್ಟು ವಿದ್ವತ್ತೆ ಅಂತ ಹಾರಾಡ್ತೇವಲ್ಲ, ಅದರ ವಿಷಯದಲ್ಲಿ ಎಷ್ಟು ಪರಾಧೀನರು ಅನ್ನುವಂಥದ್ದನ್ನ ಒಂದು ವಿಷಯ ಇದೆ. ಆಮೇಲೆ ಮುಂದಿನ ವಿಷಯ ಜ್ಞಾನ ನಮಗೆ ಪರಾಧಿಸುವಂತರ ಅನುಗ್ರಹ ಇದೆ, ಜ್ಞಾನ ಇಲ್ಲ ಅದರಲ್ಲಿ ಪರಾಧಿಸುವ ಸ್ವತಂತ್ರ ಅನ್ನುವಂತ ಜ್ಞಾನದ ವಿಷಯದಲ್ಲಿ ಕೂಡ ನಾವಲ್ಲ ಅನ್ನುವಂತ ದೃಷ್ಟಾಂತವನ್ನು ಹೇಳ್ತಾರೆ. ಆಮೇಲೆ ಒಂಬತ್ತನೇ ದೃಷ್ಟಾಂತ ಹೇಳಿದಾಗ ಒಂಬತ್ತು ಪ್ರಶ್ನೆ ಆದಾಗ ಅರ್ಥಕ್ಕೆ ಬರಬೇಕಾದ್ರೆ ಅಹಂಕಾರ ಪೂರ್ತಿ ಇರಬೇಕಾದ್ರೆ ಇನ್ನೂ ಎರಡು ಪ್ರಶ್ನೆ ಇದೆ. ಆ ಎರಡು ಪ್ರಶ್ನೆಯಲ್ಲಿ ನಾವೀಗ ಏಳು ಪ್ರಶ್ನೆ ಮುಗಿಸಿದೆವು, ಎಂಟನೇ ಮತ್ತು ಒಂಬತ್ತನೇ ಪ್ರಶ್ನೆಯನ್ನು ಅದನ್ನ ನಾಳೆ ಸಿಕ್ಕಿದಾಗ ನೋಡೋಣ. ಇವತ್ತು ಇಲ್ಲಿಗೆ ಉಪಸಂಹಾರ ಮಾಡೋಣ. ಓಂ ಆದ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಚಕ್ಷುಶ್ರೋತ್ರಮತೋಬಲಾನಿ ಸೋಬಲಂ ಇಂದ್ರಿಯಾಣಿ ಚತುರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮನಿರಾಕುರ್ಯಾಂ ಮಾಂ ಬ್ರಹ್ಮನಿರಾಕರೋತ್. ಖಲಿರಾಕರಣಮಸ್ಮದಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯಂ ಪ್ರಯಚ್ಛತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮನೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಂ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಉದ್ದಾಲಕ ಕ್ಷೇತ್ರ ಕೇತುವಿಗೆ ವಿವರಿಸಿದಂತಹ ಏಳು ದೃಷ್ಟಾಂತಗಳ ಮೂಲಕ ಸಹೇಶೋ ನಿಮಾಯಿತಾಪ್ಯಮಿದ ಸರ್ವಂ ತತ್ಸತ್ಯಂ ಸಾತ್ಮಾತತ್ವಶ್ವೇತ ಕೇತೋ ಎನ್ನುವ ವಾಕ್ಯವನ್ನು ವಿವರಣೆ ಮಾಡಿದ್ದನ್ನು ನಾವು ಈ ಮೊದಲು ನೋಡಿದ್ದೇವೆ. ಈಗ ಎಂಟನೇ ಪ್ರಶ್ನೆ ಮುಂದಾದಲ್ಲಿ ಹೂಯೇವ ಮಾಂಗವಾನ್ ವಿಜ್ಞಾಪೇತು ಇನ್ನೂ ನಾನು ಸ್ವಲ್ಪ ವಿವರವಾಗಿ ಹೇಳಿದೆ. ಯಾಕೆಂದರೆ ಅರಿವಿನ ಪರಾಧೀನತೆಯನ್ನು ಮರದ ದೃಷ್ಟಿದ್ದ ಮರದ ಜೀವ ಅದು ಸ್ವತಂತ್ರ ಅಲ್ಲ. ಹೌದು, ಮರದ ಜೀವ ಸ್ವತಂತ್ರ ಅಲ್ಲ, ಯಾಕೆಂದ್ರೆ ಮನುಷ್ಯನಷ್ಟು ಮರದ ಜೀವದಲ್ಲಿ ಬೆಳವಣಿಗೆ ಇಲ್ಲವಲ್ಲ, ಅದು ಪೂರ್ಣ ಬೆಳವಣಿಗೆ ಇಲ್ಲದೆ ಇರತಕ್ಕಂಥ ವಿಕಾಸದಲ್ಲಿ ಪೂರ್ಣ ವಿಕಾಸವಾದಂತಹ ಒಂದು ಸೃಷ್ಟಿ, ಅದರಲ್ಲಿ ಪರಾಧೀನತೆ ಇರಲಿ. ಇವನು ಪುರುಷ ಅಲ್ಲ, ಪುರುಷ ಅಂದ್ರೆ ಪೂರ್ಣ ವಿಕಾಸಗೊಂಡ ಶರೀರ. ಪುರುಷ ಶರೀರದಲ್ಲಿ ಅವನಿಗೆ ಸುಮಂತ ರೀತಿಯಿಂದ ಮರಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಇದೆಯಲ್ಲ. ಇಲ್ಲಿ ಯಾಕೆ ಆ ರೀತಿಯ ಪರಾಧೀನತೆ ಇರಬೇಕು ಅನ್ನುವ ಒಂದು ಶಬ್ದ ಎಲ್ಲೋ ಒಂದು ಮೂಲೆಯಲ್ಲಿ ಶ್ವೇತ ಕೇತುವನ್ನು ಕಾಣುತ್ತಾನೆ. ಅದರಿಂದ ಅವನು ಮರದ ವಿಷಯ ಇರಲಿ, ನಮಗೆ ಜ್ಞಾನದಲ್ಲಿ ಬರುವಂತನ ಅಧೀನವಾಗಿಯೇ ನಮ್ಮ ಅರಿವು ಅನ್ನುವುದಕ್ಕೆ ನನಗೆ ಮನವರಿಕೆಯಾಗುವಂತಹ ಒಂದು ವಿವರಣೆ ಬೇಕು ಅನ್ನುವ ದೃಷ್ಟಿಯಿಂದ ಅವನು ಪ್ರಶ್ನೆ ಕರೀತಾನೆ. ಓಯೇವ ಮಾಂಗವಾನ್ ವಿಜ್ಞಾಪಯತು ತಥಾ ಸಮ್ಯೋ ವಾಚ್ಯ. ಆಯ್ತಪ್ಪ, ಈ ದೇಹದಲ್ಲಿ ಕೂಡ ಜ್ಞಾನದ ಇರವು ನಮ್ಮ ಸ್ವಂತ ಅಧೀನವಾಗಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ. ಪುರುಷಂ ಸೌಮ್ಯ ಉಪತಾಪಿನ ಜ್ಞಾತಯತ್ಪರಿ ಉಪಾಸತೆ ಜ್ಞಾನಾಸಿಮಾಂ ಜ್ಞಾನಾಸಿಮಾಂ. ಇದೆ ಒಬ್ಬ ಮನುಷ್ಯ ರೋಗಗ್ರಸ್ತನಂತ ಕಾಯಿಲೆಯನ್ನು ಮಲಗುತ್ತಾನೆ, ಕಾಯಿಲೆಯ ಮನೆಗೆ ಅವನು ರೋಗ ಜಾಸ್ತಿ ಆಗುತ್ತೆ, ರೋಗ ಜಾಸ್ತಿ ಆಗಿ ತುಂಬಾ ಉತ್ತಾಟ ಕೊಡ್ತಾನೆ. ಬಂದವರನ್ನ ಗುರುತು ಹಿಡಿಯುವುದಕ್ಕೂ ಸಹ
ta tirle de esto un cova de este grupo no va a ser de caire a la ca no le importa el gran cuando lo salió ahí son que la fe así de santé no la verdad no le importa haga y en haga de purusham somya upatapinam tapane chora con un parate ahí se iba ahí en que si eri pitele una pitele chora con caire ಅವನಿಗೆ ಒಂದು ಒಂದು ಸ್ಥಳದ ಬಾಹ್ಯ ಪ್ರಜ್ಞೆ ಎದುರಿದ್ದವರು ಯಾವುದು ಬಗ್ಗೆಯೂ ಅರಿವಿಲ್ಲದಂತಹ ಸ್ಥಿತಿಯಲ್ಲಿದ್ದ ಸೆಮಿ ಕಾನ್ಶಿಯಸ್ ಆಗ ಜ್ಞಾತಯ ಪರಿಪಾಸತೆ ಒಬ್ಬ ಜ್ಞಾತಿಗಳು ಸುತ್ತ ಬಂದು ಕೂಡುತ್ತಾರೆ ಸುತ್ತ ಬಂದು ಕೂತು ಮಾತಾಡುತ್ತಾರೆ ದೊಡ್ಡ ಸಮಸ್ಯೆ ಏನು ಅಂದ್ರೆ ಕಾಯಿಲೆ ಬಂದವರನ್ನು ಹೇಗೆ ಮಾತಾಡಿಸಬೇಕು ಅಂತ ಅವರು ಬಂದು ಮಾತಾಡಿಸಿ ಕಾಯಿಲೆ ಜಾಸ್ತಿ ಮಾಡಿ ಹೋಗ್ತಾರೆ ಅಂತ ಮನೆಯವರನ್ನು ಕಾಯಿಲೆಯವರನ್ನು ತಲೆ ಬಿಸಿ ಮಾಡಿ ವಾತಾವರಣ ಕೆಡಿಸಿ ಹೋಗ್ತಾರೆ ಕಾಯಿಲೆ ಬಂದವರನ್ನ ಹೇಗೆ ಮಾತಾಡಿಸಿ ಗೊತ್ತಿದ್ದು ಕಾಯಿಲೆಯವರು ನೋಡ್ಲಿಕ್ಕೆ ಹೋಗುವ ಅಂತ ಆಗುತ್ತೆ ಇವರು ಹೋಗಿ ಅವರನ್ನ ಸಮಾಧಾನ ಮಾಡಬಹುದು ಇರುತ್ತಾರೆ ಜನಾಸಿ ಮಾಮ್ ಜನಾಸಿ ಮಾಮ್ ಗುರ್ತಾಯ್ತಾ ನಂದು ಯಾರು ಹೇಳಿ ನೋಡೋಣ ಹಬ್ಬ ಬಂದು ಹಿಂಸೆ ಮಲ್ಕೊಂಡಿದ್ದಾರೆ ಅವ್ರ ಟೆಂಪಲ್ ಟೆಂಪಲ್ ಜೊತೆ ಗುರ್ತಾಯ್ತಾ ಯಾರು ಹೇಳಿ ನೋಡೋಣ ತುಂಬ ರೋಗಿ ಅಂದ್ರೆ ಹೇಗೆ ಮಾತಾಡಬೇಕು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ತುಂಬಾ ರೋಗಿಯನ್ನ ಮತ್ತಷ್ಟು ಸೈಕಿಕ್ ಮಾಡಿ ಹೋಗ್ಬಿಡ್ತಾರೆ ಮಕ್ಕಳು ಸಾಮಾನ್ಯ ರೋಗ ಅಂದ್ರೆ ಯಾವ್ದಾದ್ರು ಪ್ರಾಬ್ಲಮ್ ಬಂದಾಗ ಮನೆಯಲ್ಲಿ ಅವ್ರು ಸಹಾನುಭೂತಿ ತೋರಿಸಿ ಬರ್ತಾರೆ ಅವರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡು ಸಹಾನುಭೂತಿ ತೋರಿಸಿ ಬರೋರೆ ದೇ ಮೇಕ್ ದ ಪ್ರಾಬ್ಲಮ್ ಮೋರ್ ಕಾಂಪ್ಲಿಕೇಟೆಡ್ ಮತ್ತಷ್ಟು ಪಾಪ ಅವನಿಗೆ ಸಮಸ್ಯೆಯಲ್ಲಿದ್ದವನು ಇನ್ನೊಂದು ತಲೆ ತಿಳಿಸಿ ಗೊತ್ತಲ್ಲ ಮನೆಗೆ ಬಿಡ್ತಾರೆ ಕಾರಣ ಗೊತ್ತಲ್ಲ ಮಾತು ಗೊತ್ತು ಮಾಡೋದಲ್ಲ ಗೊತ್ತಿಲ್ಲ ಅವ್ರು ಮಾತಾಡಿ ಏನು ಮಾತಾಡ್ತೀವಿ ಗೊತ್ತಿಲ್ಲ ಮಾತಾಡ್ತಾರೆ ನಾವು ಮಾತಾಡೋದು ಗೊತ್ತೇ ಮತ್ತಷ್ಟು ಗೊತ್ತಲ್ಲ ಮನೆ ಹಾಗೆ ಇವರೆಲ್ಲ ಮತ್ತೆ ಗೊತ್ತಿದ್ದಾರೆ ಅವರಿಗೆ ಪಾಪ ಯಾರು ಬೇರೆ ಆಗಿದೆ ಪ್ರಜ್ಞೆ ಇದೆ ಪ್ರಜ್ಞೆ ತಪ್ಪಲಿಲ್ಲ ಆದ್ರೆ ಅವ್ರ ಮಾತು ಬೇರೆ ಆಗಿದೆ ಟೆಂಪರೇಚರ್ ಎಷ್ಟು ಸುಮ್ಮನೆ ಮಲ್ಕೊಳ್ಳೋಣ ಇವರು ಗೊತ್ತಾಯ್ತಾ ಯಾರು ಹೇಳಿ ನೋಡೋಣ ಹೀಗೆ ಅವ್ರು ಮಾತಾಡುವುದು ಅನಿವಾರ್ಯ ಆಗುತ್ತೆ ಅಂತ ಏನೋ ಮಾತಾಡ್ತಾರೆ ಯಾವಾಗ ಬಂದವರ ಗುರುತು ಅವರಿಗೆ ಯಾವಾಗ ಆಗುತ್ತೆ ಯಾವಾಗ ಅವನು ಉತ್ತರ ಕೊಡುತ್ತಾನೆ ಇದನ್ನ ಆ ಸ್ಥಿತಿಯಲ್ಲಿದ್ದಂತಹ ಒಬ್ಬ ರೋಗಿಯನ್ನು ನಾನು ಅಬ್ಸರ್ವ್ ಮಾಡಿದ್ದೇವೆ ಅಂತ ಕೇಳ್ತಾನೆ ಅಂತ ಅವ್ರು ಹೇಳ್ತಾರೆ ಅಶೇದ ವಾಂಗ್ ಮನ ವಾಂಗ್ ಅಪ್ಪೇತಿ ಮನ ವಾಂಗ್ ಮನಸ್ಸಿ ವಾಂಗ್ನ ಸಂಪತ್ತಿ ಸಂಪತ್ತೆ ಮನ ಪ್ರಾಣಿ ಪ್ರಾಣ ತೇಜಸ್ಸಿ ತೇಜ ಪರಸ್ಯಾಂ ದೇವತಾಯ ಯಾವನ್ನ ವಾಂಗ್ ಮನಸ್ಸಿನ ಸಂಪತ್ತಿ ಅವನು ಮಾತಾಡ್ತಾನೆ ಗುರುತಿಸ್ತಾನೆ ಯಾವಾಗ ಗೊತ್ತಾ ಅವನು ಇನ್ನೂ ಹುಷಾರಾಗುವಂತಹ ಲಕ್ಷಣ ಇದೆ ಕಮ್ಮಿಯಾಗಿ ಮತ್ತೆ ನಾರ್ಮಲ್ ಸಿ ಬರುವಂತ ಸ್ಥಿತಿ ಒಂದು ವೇಳೆ ಎಲ್ಲ ವಿಡ್ರಾವಲ್ ಸ್ಟೇಜ್ ನಲ್ಲಿ ಇದ್ರೆ ವಾಂಗ್ ಮನಸ್ಸಿ ಸಂಪತ್ತಿ ಅವನ ಮಾತಿನ ಅಭಿಮಾನಿ ದೇವತೆ ಆದಂತಹ ಪಾರ್ವತಿ ಮನೋಭಿ ದೇವತೆ ಆಗಿರುತ್ತೆ ಮನೋಭಿಮಾನಿ ಆಗಿರ್ತಕ್ಕಂಥ ಮನಸ್ಸಿನ ಅಭಿಮಾನ ದೇವತೆ ಆಗಿರ್ತಕ್ಕಂಥ ರುದ್ರ ದೇವರ ಒಳಗೊಬ್ಬಿದ್ದಾರೆ ಸೊ ಬಾಯಿಲ್ ಮಾತು ಮಾಡೋಣ ಗುರುತಾಯ್ತು ಅಂತ ಹೇಳಿ ಆಯ್ತು ಅಂತ ಹೇಳಿಕ್ ಆಗೋದಿಲ್ಲ ಆಯ್ತು ಅಂತ ಹೇಳಿಕ್ ಆಗಿ ಸುಮ್ಮನೆ ಕೊಡೋದೊಂದು ಹೇಳಲಿಕ್ಕೆ ಬರೋದಿಲ್ಲ ಮಾತಾಡೋದಿಲ್ಲ ಮನಸ್ಸು ಕೆಲಸ ಮಾಡುತ್ತದೆ ನೋಡಿದ್ರೆ ಗುರುತಿಸ್ತದೆ ಇದೊಂದು ಸ್ಟೇಟ್ ನಾನು ಹೇಳಿದ್ರು ವಾಕ್ ಮನಸ್ಸಿನ ಸಂಪತ್ತಿ ಮನಸ್ಸು ನನ್ನ ಒಪ್ಪುದು ಬಿಟ್ಟಿದ್ದಾಳೆ ವಾಗ್ದೇವಿ ಅಂದ್ರೆ ಪಾರ್ವತಿ ಶಿವನೊಟ್ಟು ಕೊಟ್ಟು ಬಿಟ್ಟಿದ್ದಾಳೆ ಶಿವ ಕೆಲಸ ಮಾಡ್ತಾ ಇದ್ದಾನೆ ಇವಳು ನಾ ಕೆಲಸ ಮಾಡೋಲ್ಲ ವಾಗೇಂದ್ರಿಯ ಗಂಡನಿಗೆ ಒಪ್ಪಿಸ್ಬಿಟ್ಟಿರ್ತಾರೆ ಆಗ ಮಾತು ಕೆಲಸ ಮಾಡುವುದಿಲ್ಲ ವಾಗೇಂದ್ರಿಯ ಮನಸ್ಸು ಕೆಲಸ ಮಾಡುತ್ತೆ ಈ ಸ್ಥಿತಿಯಲ್ಲಿ ಇದ್ದಾಗ ಒಬ್ಬ ರೋಗಿ ನೋಡ್ತಾನೆ ಗುರುತಾಯ್ತಾ ಅಂತ ಹೇಳಿದ್ರೆ ತಲೆ ಆಡಿಸ್ತಾನೆ ಗುರುತಾಗಿದೆ ಯಾರು ಹೇಳಿದ ಹೇಳಿಕ ಆದ್ರೆ ಅವನ ವಾಗಿಂದ್ರಿಯದಲ್ಲಿ ವಾಗ್ದೇವಿ ಇದ್ರೆ ಯಾರು ತಡೆ ಹೇಳಿದ್ರು ಅವರ ಯಾವನ್ನ ವಾಕ್ ನಮನಸಿ ಸಂಪದ್ಯತೆ ಸತ್ಯ ಯಾವತ್ ವಾಕ್ ನಮನಸಿ ಸಂಪದ್ಯತೆ ಅಲ್ಲಿ ತನಕ ವಾಗ್ದೇವತೆ ಮನೋಭಿಮಾನಿಯಲ್ಲಿ ಹೋಗಿ ಸೇರಿಕೊಳ್ಳುವ ತನಕವು ಮಾತಾಡ್ತದೆ ಹಾಗೆ ಮನಸ್ಸು ಒಂದು ಕೆಲಸ ಮಾಡುವುದು ಒಂದು ಸ್ಟೇಟ್ ಇದೆ ಅವಾಗ ಮನಃಪ್ರಾಣಿ ಮನೋಭಿಮಾನಿಯಾಗಿರ್ತಕ್ಕಂಥವರು ನಮ್ಮ ಒಳಗಿರತಕ್ಕಂಥ ಪ್ರಾಣದೇವರನ್ನು ಜೀವನ ಉಸಿರಾಡಿಸ್ತಕ್ಕಂಥ ಶಕ್ತಿ ಪ್ರಾಣದೇವರು ಲೋಕ ಬಂದ್ಬಿಟ್ರೆ ಬರೀ ಉಸಿರು ಮಾತ್ರ ಮನಸ್ಸು ಕೆಲಸ ಮಾಡೋದು ಉಸಿರು ಇದೆ ಪ್ರಾಣ ಹೋಗಲಿಲ್ಲ ಆದ್ರೆ
अवेयरनेस इज तो ಏಕೆಂದರೆ ಮನಸ್ಸು ಕೆಲಸ ಮಾಡುತ್ತಿಲ್ಲ ಆತ್ಮ ಮಾತ್ರ ಕೆಲಸ ಮಾಡುತ್ತಿದೆ ಆತ್ಮದ ಅರಿವು ಇದೆ ಆತ್ಮಕ್ಕೆ ಅರಿವಿದೆ ಆದರೆ ಮನಸ್ಸು ಕೆಲಸ ಮಾಡುತ್ತಿಲ್ಲ ಕಂಪ್ಯೂಟರ್ ಸ್ಟಾಪ್ ಆಗಿದೆ ಯಾಕೆಂದರೆ ಮನೋಭಿಮಾನಿ ಆಗಿರತಕ್ಕಂತಹ ದೇವರು ಪ್ರಾಣದೇವರು ಆಮೇಲೆ ಪ್ರಾಣ ತೇಜಸ್ಸಿ ಪ್ರಾಣದೇವರು ಕೆಲಸ ಮಾಡುತ್ತಿದ್ದಾರೆ ಉಸಿರಿಲ್ಲ ಉಸಿರು ಇಲ್ಲ ಮೊದಲು ಸಾಯುವುದಿಲ್ಲ ಟೆಂಪರೇಚರ್ ಇಲ್ಲ ಪ್ರಾಣ ತೇಜಸ್ಸಿ ತೇಜೋಮಾನಿನಿ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಒಳಗಿಂದ ಟೆಂಪರೇಚರ್ ವಿಡ್ರಾ ಮಾಡತಕ್ಕಂಥ ಉಸಿ ಹೋಗುವುದು ಅವರು ಏನ್ ಮಾಡ್ತಾರೆ ತೇಜಸ್ಪರಸ್ಯ ತೇಜೋಮಾನಿನಿ ಆಗಿರ್ತಕ್ಕಂಥ ಲಕ್ಷ್ಮಿ ಭಗವಂತರ ಜೊತೆಗೆ ಸೇರಿ ಇಬ್ಬರು ಹೊರಟು ಬಿಡ್ತಾರೆ ಪ್ರಾಣದೇವರು ಲಕ್ಷ್ಮೀ ನಾರಾಯಣ ಅವ್ರ ಜೊತೆಗೆ ಎಲ್ಲ ಕಟ್ಟಿರ್ತಾರೆ ಆಗ ಸತ್ತ ಈ ಪ್ರೋಸೆಸ್ ಆಗುವ ತನಕ ಯಾವತ್ತು ಇನ್ನೂ ಅವನ ವಾಗಿಂದ್ರಿಯ ವಾಗಿಂದ್ರಿಯದಲ್ಲಿ ವಾಗ್ದೇವತೆ ವಾಗಿಂದ್ರಿಯದಲ್ಲಿ ಇದ್ದಾಳೆ ಮನಸ್ಸಿನಲ್ಲಿ ಲೀನ ಆಗಲಿಲ್ಲ ಮನೋಭಿಮಾನಿ ದೇವತೆ ಪ್ರಾಣದಲ್ಲಿ ಆಗಲಿಲ್ಲ ಪ್ರಾಣಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಮುಖ್ಯ ಪ್ರಾಣ ಲಕ್ಷ್ಮಿಯಲ್ಲಿ ಹೋಗಿ ಸೇರಿಕೊಳ್ಳಿಲ್ಲ ಲಕ್ಷ್ಮೀ ನಾರಾಯಣದಲ್ಲಿ ಸೇರಿಕೊಂಡು ದೇವರಿಗೆ ಬರ್ಕೋಗಿಲ್ಲ ಆ ಸ್ಥಿತಿಯಲ್ಲಿ ಯಾವ ಜ್ಞಾನ ಅವಾಗೆಲ್ಲ ಇವನು ಜ್ಞಾನ ಕೆಲಸ ಮಾಡ್ತೇವೆ ಗೊತ್ತಾಯ್ತು ಬಾ ಅಂತಾರೆ ಮಾತಾಡ್ತಾನೆ ನೋಡ್ತಾನೆ ಅನ್ನೋದು ಗುರುತಾಗುತ್ತೆ ಗುರುತಾಗ ಬಾಯಿ ಕಡಿತಾನೆ ಎಲ್ಲ ಇಂದ್ರಿಯಗಳು ಕೆಲಸ ಆಮೇಲೆ ಅಥ ಯದಾಸ್ಯ ವಾಕ್ ಮನಸ್ಸಿ ಸಂಪತ್ತೆ ಮನಃಪ್ರಾಣೆ ಪ್ರಾಣ ತೇಜಸ್ಸಿ ತೇಜಪರಸ್ಯಾಮ್ ದೇವತಾಯಾಮ್ ಸಹಜ ಆದರೆ ಈ ವಾಕ್ ದೇವತೆ ಇದು ಲಾಸ್ಟ್ ಸ್ಟೇಜ್ ಇದು ಹೆಚ್ಚು ಬದುಕೋದಿಲ್ಲ ಲಾಸ್ಟ್ ಏನಾಗುತ್ತೆ ಒಂದೊಂದು ಇಂದ್ರಿಯಗಳು ಬಿಟ್ಟು ಆಗ್ತದೆ ವಾಕ್ ದೇವತೆ ಶಿವನಲ್ಲಿ ಹೋಗ್ಬೋದು ಬಿಟ್ಟು ವಾಕ್ ದೇವತೆ ಆದರೆ ಎಲ್ಲವೂ ಗೊತ್ತಿದೆ ಹೇಳಲಿಕ್ಕೆ ಆಗುವುದಿಲ್ಲ ಹೊರತು ಆ ಮನಸ್ಸಿನಲ್ಲಿ ಎಲ್ಲವನ್ನೂ ಶಾರ್ಪ್ ಆಗಿ ಎಷ್ಟು ಶಾರ್ಪ್ ಆಗಿ ಅಂದ್ರೆ ಆ ಕಾಲದಲ್ಲಿ ತುಂಬಾ ಶಾರ್ಪ್ ಆಗುತ್ತೆ ಯಾವಾಗಲೂ ಒಂದು ಸುಮ್ಮನೆ ಕ್ರಮ ಯಾವುದಾದ್ರೂ ಒಂದು ಇಂದ್ರಿಯ ಕೆಲಸ ಮಾಡೋದು ಕಮ್ಮಿ ಮಾಡಿದರೆ ಇನ್ನೊಂದು ಇಂದ್ರಿಯ ಹೆಚ್ಚು ಶಾರ್ಪ್ ಆಗುತ್ತೆ ಹಾಗೆಯೇ ಮಾತು ಕೆಲಸ ಮಾಡದೇ ಇದ್ದಾಗ ಮೈಂಡ್ ತುಂಬಾ ಶಾರ್ಪ್ ಆಗುತ್ತೆ ಅವಾಗ ಮನಸ್ಸಿನಲ್ಲಿ ತುಂಬಾ ಪ್ರಬುದ್ಧವಾದ ಯೋಚನೆಗಳು ಬರುತ್ತೆ ಅವನ ಬದುಕಿನ ಇಡೀ ಉದ್ದದಲ್ಲಿ ಅವನು ಯೋಚಿಸಿದಂತಹ ಸಂಗತಿಗಳಾಗ ನೆನಪಾಗುತ್ತೆ ಅಥವಾ ಅವನಿಗೆ ಪಶ್ಚಾತ್ತಾಪ ನಾನು ಭಗವಂತನನ್ನ ಯೋಚನೆ ಮಾಡಲೇ ಇಲ್ಲ ಇಷ್ಟು ದಿವಸ ಈಗ ನನಗೆ ಭಗವಂತನ ನಾಮಸ್ಮರಣೆ ಮಾಡೋಣಾದ್ರೆ ಒಂದು ಶಬ್ದ ಉಚ್ಚಾರ ಮಾಡುವಂತ ಬಾಯಿ ಬಿಟ್ಟು ಅಂತ ಮನಸ್ಸು ಅವಾಗ ಪಶ್ಚಾತ್ತಾಪ ದೇವರನ್ನೇ ಅಂತಲ್ಲ ಯಾವುದನ್ನ ಬಹಳ ಉಲ್ಬಣವಾಗಿ ಅವನು ಜೀವನದಲ್ಲಿ ಹಚ್ಚಿಕೊಂಡಿದ್ದು ಅದು ಮನಸ್ಸಿನ ಗಾಢವಾಗಿ ಆಕಾಂಕ್ಷಿಸ ಒಬ್ಬರು ಹೇಳಿದ್ದೆ ನಾನು ಹೇಳ್ತೇನೆ ಒಬ್ಬರು ಸಾಯೋ ಕಾಲದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ದುಡ್ಡನ್ನೆಲ್ಲ ಮಡಗಿಸಿಟ್ಟಿದ್ರು ಬೇರೆ ಬೇರೆ ಕಡೆ ಬ್ಯಾಂಕಿನಲ್ಲಿ ಇಟ್ಟಿರ್ತೀನಿ ಲೆಕ್ಕ ಗೊತ್ತಾಗುತ್ತೆ ಇಲ್ಲೆಲ್ಲೋ ಅಡಗಿಸಿಟ್ಟು ಅವ್ರು ಸಾವು ಸಾವು ಸಮೀಪಿಸಿದಾಗ ಅವ್ರು ಏನಂದ್ರೆ ಸಾಯೋದಕ್ಕೆ ನನ್ನ ಆತ್ಮೀಯ ದುಡ್ಡಲ್ಲಿ ಇಟ್ಟಿದ್ದೇನೆ ಹೇಳಿದಾಗ ಸಾವು ಸಮೀಪಿಸಿದಾಗ ಅವ್ರು ಏನಂದ್ರೆ ಸಾಯೋದಕ್ಕೆ ತನ್ನ ಆತ್ಮೀಯ ದುಡ್ಡಲ್ಲಿ ಇಟ್ಟಿದ್ದೇನೆ ಹೇಳಿದಾಗ ಕೇಳಲಿಕ್ಕೆ ಬಂದಿ ಅವಾಗ ಅವರು ಹೊರದಾಡಿದ್ದನ್ನು ನೋಡಿದಲ್ಲ ಅವರು ಹೇಳಕ್ಕೊಂಡು ದುಡ್ಡು 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 ಅಂತ 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 ದುಡ್ಡು ಅಂತಲ್ಲಿ ಬರಲಿಲ್ಲ ಬಂದು ಯಾಕಂದ್ರೆ ಸಂಖ್ಯೆ ಆಗಿದೆ ಅವ್ರಿಗೇನೋ ದುಡ್ಡಿನ ಬಗ್ಗೆ ಹೇಳಬೇಕು ಅದೆಲ್ಲ ಮುಂದಿನ ಗೆಲುವ ಆಡಿಸಿಟ್ಟಿದ್ದಾರೆ ಯಾರೋ ಅದನ್ನು ಹೊತ್ಕೊಂಡು ಹೋಗಬಾರ್ದು ಮನೆ ಬಗ್ಗೆ ಹೇಳಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ದೂರ ಅಂತ ದೂರ ಹೋಗಿರ್ಬೋದು ಹಾಗಾಗಿ ಏನಾಯ್ತು ಅಂದ್ರೆ ವಾಕ್ ಮನಸ್ಸಿ ಸಂಬಂಧಿಸಿದೆ ಮನಸ್ಸು ಕರೆಕ್ಟ್ ಆಗಿ ಎಲ್ಲೆಲ್ಲಿ ದುಡ್ಡಿದೆ ವಿಶೇಷ ದುಡ್ಡು ಎಂತ ಲೆಕ್ಕಾಚಾರಕ್ಕೆ ಬಹಳ ಲೆಕ್ಕ ಕೊಡುವುದಿಲ್ಲ ಯಾಕಂದ್ರೆ ವಾಗ್ದೇವತೆ ಮನಸ್ಸಿನಲ್ಲಿ ಶಿವ ಲೆಕ್ಕಾಚಾರ ಕೊಡ್ತಾ ಇದ್ದಾನೆ ಫೀಲ್ ಮಾಡ್ತಾ ಇದ್ದಾನೆ ಆದರೆ ವಾಕ್ ಕೆಲಸ ಹಾಗೆ ವಾಕ್ ಮನಸ್ಸಲ್ಲಿ ಒಂದು ಸೇರಿಕೊಂಡಿದ್ದು ಮನಸ್ಸು ಪ್ರಾಣದೇವರಲ್ಲಿ ಪ್ರಾಣದೇವರು ಲಕ್ಷ್ಮಿಯಲ್ಲಿ ತೇಜಸ್ಸಿನಲ್ಲಿ ತೇಜಸ್ಸು ನಾರಾಯಣದಲ್ಲಿ ಹೀಗೆ ಒಂದೊಂದೇ ಮಿತ್ರ ಆಗಿ ಹೊರಟೋಗ್ಬಿಟ್ಟು ಅಂತ ಅಖಂಡ ಜಾನ ಅವಾಗ ನಮ್ಮ ಮನಸ್ಸು ನಮ್ಮ ಮಾತು ಇಷ್ಟು ಪರಾಕಿನ ಅಂತ ಗೊತ್ತಾಗುವುದಿಲ್ಲ ನಾವು ನಮ್ಮ
ಇಂದ್ರಿಯಗಳ ಅಧೀನ, ನಮ್ಮ ಇಂದ್ರಿಯಗಳು ನಮ್ಮ ಅಧೀನ ಅಲ್ಲ. ಅವು ನಮಗೆ ಕಣ್ಣು ಕಿವಿ ಇದು ಅಂತ್ಯಕಾಲದ ಒಂದು ದರ್ಶನವನ್ನು ಅವನು ಹೇಳಿದ. ಯಾವತ್ತಾದ್ರೂ ಅಷ್ಟೇ ಅಲ್ಲ, ಇವಾಗ ನಮ್ಮ ಕಾಂಟ್ರಿಬ್ಯೂಷನ್ ನಾವು ನೋಡ್ತೇವೆ, ನಮ್ಮ ಕಣ್ಣಿಗೆ ನೋಡ್ತೇವೆ. ನನಗೆ ಕಣ್ಣಿಲ್ವಾ ಅಂತ, ಆ ಕಣ್ಣು ಇರುವುದಕ್ಕೆ ನಾವು ಎಷ್ಟು ರೆಸ್ಪಾನ್ಸಿಬಲ್, ಕಣ್ಣಿಗೆ ಇದನ್ನ ವಸ್ತು ಕಾಣುವುದಕ್ಕೆ ನಾವು ಎಷ್ಟು ರೆಸ್ಪಾನ್ಸಿಬಲ್, ಅದು ನಿಮ್ಮ ಒಡೆತನ ಎಷ್ಟು. ಕಣ್ಣು ಇದೆ ಅಷ್ಟೇ, ಯಾಕಿದೆ ಗೊತ್ತಿಲ್ಲ, ನಾವು ತಂದು ಇಟ್ಟುಕೊಂಡಂತಲ್ಲ, ಇದೆ. ಯಾರೋ ಕಣ್ಣನ್ನು ಕೊಟ್ಟಿದ್ದಾರೆ, ಕಣ್ಣಿನ ಮುಂದೆ ಒಂದು ರೂಪ ಇಟ್ಟಿದ್ದಾರೆ, ಅದು ರೂಪವು ನಾವು ತಂದಿದ್ದದ್ದಲ್ಲ. ಕಣ್ಣು ನಾವು ಕಣ್ಣು ಕೊಟ್ಟ ರೂಪ ಇದ್ದ ಕಣ್ಣಿಗೆ ನಮ್ಮ ಕಾಂಟ್ರಿಬ್ಯೂಷನ್